ಸಿಡಿ ವಿಚಾರದಲ್ಲಿ ಅಧ್ಯಕ್ಷರ ಪಾತ್ರ ಇದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಡಿ ವಿಚಾರದಲ್ಲಿ ಪಾತ್ರ ಮುಖ್ಯನಾ ಅಥವಾ ಪರ್ಫಾರ್ಮೆನ್ಸ್ ಮಾಡಿದವರು ಮುಖ್ಯನಾ ಅಂತ ವೀರಪ್ಪ ಮೊಯ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿಡಿ ವಿಚಾರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅಧ್ಯಕ್ಷರ ಪಾತ್ರ ಇದೆ ಅಂತ ಜೆ ಡಿ ಎಸ್ ನಾಯಕರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಿಡಿ ವಿಚಾರದಲ್ಲಿ ಪಾತ್ರ ಮುಖ್ಯನ ಅಥವಾ ಪರ್ಫಾರ್ಮೆನ್ಸ್ ಮಾಡಿದವರು ಮುಖ್ಯನಾ ಅಂತ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಿ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಯನ್ನು ತಗ್ಗಿಸಬೇಕು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ದೇವೇಗೌಡ ಕುಟುಂಬ ವಿರುದ್ಧ ಈಗಾಗಲೇ ವೀರಪ್ಪ ಮೊಯ್ಲಿ ಹರಿಹ ರಾಜಕೀಯದಿಂದ ಹೊರಗಿರಬೇಕು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ದೇವೇಗೌಡರು ಸುಮ್ಮನೆ ಇರಬೇಕು ಮರ್ಯಾದೆಯಿಂದ ಅಂದರೆ ಇದಕ್ಕೆ ವಿರುದ್ಧ ಇದ್ದಾರೆ ಅಂತ ಗೊತ್ತಾಗುತ್ತೆ ರಮೇಶ್ ಜಾರಕಿಹೊಳಿ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಮಾಡಿದ್ದು ಯಾರು ಎಂಬುದು ಸ್ಪಷ್ಟ ಇದೆ ಬೇರೆಯವರ ಕೆಲಸಕ್ಕೆ ಬಣ್ಣ ಬಳಸುವಂತಹ ಕೆಲಸವನ್ನು ಮಾಡಬಾರದು ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅಧ್ಯಕ್ಷರ ಪಾತ್ರ ಇದೆ ಯಾವ ಅಧ್ಯಕ್ಷರು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪಾತ್ರ ಮುಖ್ಯನಾ ಪರ್ಫಾರ್ಮೆನ್ಸ್ ಮುಖ್ಯನಾ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದರೆ ದೊಡ್ಡ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದವರು ಮುಖ್ಯನಾ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ವೀರಪ್ಪ ಮೊಯ್ಲಿ ಅವರು ಹಾಗಾಗಿ ಈ ಕೇಸ್ ಎಸ್ ಐ ಟಿಗೆ ನೀವೇ ವಹಿಸಿದ್ದೀರ ನೀವೇ ಎಸ್ ಐ ಟಿ ಟೀಮನ್ನು ರಚನೆ ಮಾಡಿದ್ದೀರ ಮತ್ತು ಯಾಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತೀರೋ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ವಿಚಾರಣೆಗೂ ಕೂಡ ಹಾಜರಾಗಲಿಕ್ಕೆ ಅವರಿಗೆ ಲುಕ್ಔಟ್ ನೋಟಿಸ್ ಕೂಡ ಎಸ್ ಐ ಟಿ ಕೊಟ್ಟಿದ್ದಿರೋದ್ರಿಂದ ಏನಾಗುತ್ತೆ ಅನ್ನೋದು ಕಾದು ಬಿಟ್ಕೊಂಡು ಸುಮ್ಮನೆ ಒಂದಿಷ್ಟು ಸುದ್ದಿಗೋಷ್ಠಿಯಲ್ಲೋ ಅದೇ ವಿಚಾರ ಬೀದಿ ರಂಪಾಟದಲ್ಲೂ ಅದೇ ವಿಚಾರ ಮತಯಾಚನೆಗೆ ಹೋದಾಗಲೂ ಅದೇ ವಿಚಾರ ಮಾಡ್ತಾಯಿದ್ರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಎಸ್ ವೀರಪ್ಪ ಮೊಯ್ಲಿ ಅವರು ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅಧ್ಯಕ್ಷರ ಪಾತ್ರ ಮುಖ್ಯನ ಅಥವಾ ಪರ್ಫಾರ್ಮೆನ್ಸ್ ಮುಖ್ಯ ಇಲ್ಲಿ ನೇರವಾಗಿ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರ ಕೈವಾಡ ಅಂತಲೇ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಡಿ ಕೆ ಬ್ರದರ್ಸ್ ಅವರೇ ಮಾಡಿರೋವಂಥದ್ದು ಇಂತಹ ನೀಚ ಕೆಲಸ ಮಾಡಲಿಕ್ಕೆ ಅವ್ರು ಮಾತ್ರ ಸಾಧ್ಯ ಅಂತ ಆಲ್ರೆಡಿ ಕುಮಾರಸ್ವಾಮಿಯವರು ಸಾಕಷ್ಟು ಸಲ ಮಾಧ್ಯಮದ ಮುಂದೆ ಹೇಳಿಬಿಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿಬಿಟ್ಟಿದ್ದಾರೆ ಇನ್ನೊಂದು ಕಡೆ ಅಧ್ಯಕ್ಷರ ಪಾತ್ರ ಮುಖ್ಯನ ಅಥವಾ ಪರ್ಫಾರ್ಮೆನ್ಸ್ ಮುಖ್ಯನ ಇಲ್ಲಿ ಅನ್ನುವಂತಹ ಉದ್ದೇಶ ಅಂದರೆ ತಪ್ಪು ಮಾಡಿದವರು ಮುಖ್ಯನಾ ಅಥವಾ ಇವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ವೀರಪ್ಪ ಮೊಯ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ಕಡೆ ದೇವೇಗೌಡರ ಫ್ಯಾಮಿಲಿಯನ್ನು ತಲೆ ತಗ್ಗಿಸುವಂತೆ ಮಾಡಬೇಕು ಅವರ ಫ್ಯಾಮಿಲಿಗೆ ಡ್ಯಾಮೇಜ್ ಮಾಡಬೇಕು ಆ ಚುನಾವಣೆ ಸಂದರ್ಭದಲ್ಲೇ ನೀವು ಡ್ರೈವ್ ಬಿಡುಗಡೆ ಮಾಡಿದ್ದೀರ ಅಂದರೆ ಎಷ್ಟು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಹಾಗಾದರೆ ಇನ್ನೊಂದು ಕಡೆ ಸಂತ್ರಸ್ತೆಯರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂತಹ ಹೇಳಿಕೆಯನ್ನು ಆಲ್ರೆಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರುಗಳು ಅಲ್ಲೊಂದು ಇಲ್ಲೊಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯನ್ನು ಮಾಡಿ ಬರೀ ಪ್ರಜ್ವಲ್ ರೇವಣ್ಣ ವಿಚಾರವನ್ನೇ ವೈಭವೀಕರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಪ್ರಮುಖವಾಗಿ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಅವರು ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಓವರ್ ಆಗಿ ದೇವೇಗೌಡರ ಫ್ಯಾಮಿಲಿ ರಾಜಕೀಯದಿಂದ ಅವರು ದೂರ ಉಳಿಬೇಕು ಅವರು ರಾಜಕೀಯದಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಅವರು ಯಾಕಂದರೆ ಇಷ್ಟು ದೊಡ್ಡ ಪ್ರಕರಣ ಆಗಿದೆ ಸಾಕಷ್ಟು ಲೈಂಗಿಕ ದೌರ್ಜನ್ಯವನ್ನು ಎಸ್ಕಿದ್ದಾರೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಜೊತೆಗೆ ಹೆಚ್ ಡಿ ರೇವಣ್ಣ ಅವರ ಮೇಲೆ ಕೂಡ ಆರೋಪ ಕೇಳಿ ಬರ್ತಾ ಇದೆ ಇಲ್ಲಿ ರೇವಣ್ಣ ಅವರು ಎ ಒನ್ ಆರೋಪಿ ಪ್ರಜ್ವಲ್ ಎ ಟು ಆರೋಪಿ ಆಗಿದ್ದಾರೆ ಅಂದರೆ ಓವರ್ ಆಲ್ ಆಗಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥ ವಿಚಾರ ಹಾಗಾಗಿ ಅವರು ರಾಜಕೀಯದಿಂದ ದೂರ ಇರಬೇಕು ಅವರು ರಾಜಕೀಯದಲ್ಲಿರೋಕ್ಕೆ ಅವರಿಗೆ ಅರ್ಹತೆ ಇಲ್ಲ ಯಾಕೆ ಅವ್ರು ರಾಜಕೀಯದಲ್ಲಿರಬೇಕು ತಲೆ ತಗ್ಗಿಸಬೇಕು ಅವರು ರಾಜ್ಯದ ಜನತೆ ಮುಂದೆ ತಲೆ ತಗ್ಗಿಸಬೇಕು ಈ ರೀತಿಯಾದಂತಹ ಇಡು ದೇಶದ ಅತಿದೊಡ್ಡ ಲೈಂಗಿಕ ದೌರ್ಜನ್ಯ ಲ ಇಡೀ ದೇಶದ ಅತಿ ದೊಡ್ಡ ಲೈಂಗಿಕ ಪ್ರಕರಣ ಇದು ಇದು ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಈಗ ಪ್ರ ಮತ್ತೊಂದು ಸಲ ಇಲ್ಲಿ ವೀರಪ್ಪ ಮೊಯ್ಲಿಯವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ